ನಮಸ್ಕಾರ ಇದೇ ನವೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ನನ್ನ ಸಿನಿಮಾ ಬ್ಯಾಡ್ ಮ್ಯಾನ್ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗೋಕ್ಕೆ ಎಲ್ಲಾ ರೀತಿ ತಯಾರಿಯಾಗಿದೆ ನಾವೆಲ್ಲರೂ ಬಂದು ನೋಡಿ ನಮ್ಮ ಸಿನಿಮಾನ ಆಶೀರ್ವಾದ ಮಾಡಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಎಂಜಾಯ್ ಮಾಡಿ ಅಂತ ಕೇಳ್ಕೊತೀನಿ ಕನ್ನಡದಲ್ಲೂ ಲೋಕಸಭೆಗೆ ಮೈತ್ರಿ ಅಭ್ಯರ್ಥಿನ ಲೋಕಸಭೆಗೆ ಅನಂತ್ ಕುಮಾರ್ ಹೆಗ್ಡೆ ಸ್ಪರ್ಧಿಸದಿರೋದು ಫಿಕ್ಸ ಲೋಕಸಭೆಗೆ ಸ್ಪರ್ಧಿಸ್ತಾರಾ ಆನಂದ್ ಅಸ್ನೋಟಿಕ ಅನಂತ್ ಕುಮಾರ್ ಹೆಗ್ಡೆ ಅವ್ರು ಸ್ಪರ್ಧಿಸಿದ್ರೆ ನಮ್ಮ ಸಂಪೂರ್ಣ ಬೆಂಬಲ ಅವ್ರು ಗೆಲ್ಲಲೇಬೇಕು ಗೆಲ್ಸೇ ಗೆಲ್ಲಿಸ್ತೀವಿ ಬಿ ಜೆ ಪಿ ಬೆಲ್ಟು ದೇಶ ಅಂದಾಗ ಮೋದಿ ನಮಗೆ ಮುಖ್ಯ ನಾನು ಜೆ ಡಿ ಎಸ್ ಮೋದಿ ಪ್ರಧಾನಿ ಆಗಬೇಕು ಅಂತ ಬಯಸ್ತೀನಿ ಇದು ಪಕ್ಷಾತೀತವಾಗಿ ಮೋದಿಯನ್ನು ಪ್ರೀತಿಸುವ ಬೆಂಬಲಿಸುವ ನನ್ನಂತಹ ಸಾಕಷ್ಟು ಜನರ ನಿರ್ಧಾರ ಇದನ್ನು ಆನಂದ್ ಅವರು ಹೇಳಿರೋದು ಆನಂದ್ ಕುಮಾರ್ ಅವರಿಗೆ ಟಿಕೆಟ್ ಇಲ್ಲವಂತೆ ಅನಂತಕುಮಾರ್ ಹೆಗಡೆ ಅವರು ಚುನಾವಣೆಗೆ ನಿಲ್ಲುವಂತೆ ಇದನ್ನು ಕಳೆದ ಒಂದು ಎರಡು ಚುನಾವಣೆಯನ್ನು ಕೇಳ್ಕೊ ಬರ್ತಾ ಇದೀವಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹಿಂಗೆ ಅಂತಿದ್ರು ಕೊನೆಗೆ ನೋಡ್ರೆ ಗೆಲ್ಲೋ ಅಭ್ಯರ್ಥಿನ ತಗೊಂಬಂದು ನಿಲ್ಲಿಸ್ತಾರೆ ಆದರೆ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಅನಂತಕುಮಾರ್ ಹೆಗ್ಡೆ ಅವರು ಫುಲ್ ಸೈಲೆಂಟ್ ಎಲ್ಲೋ ಒಂದು ಸಲ ಎಲೆಕ್ಷನ್ ಎಲ್ಲ ಆದಮೇಲೆ ಸತೀಶ್ ಸೈಲ್ ಜೊತೆ ಕಾಣಿಸ್ಕೊಂಡ್ರು ಅವ್ರನ್ನ ತಪ್ಕೊಂಡು ಹಳೆ ಸ್ನೇಹ ಪಕ್ಷಾತೀತವಾಗಿ ಆದರೆ ವಿಧಾನಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಗಳ ಪರವಾಗಿ ಪ್ರಚಾರಕ್ಕೂ ಬರಲಿಲ್ಲ ಅನಂತಕುಮಾರ್ ಹೆಗಡೆ ಅವ್ರಿಗೆ ಅನಾರೋಗ್ಯ ಅಂತ ಒಂದಷ್ಟು ಜನ ಕುಮಾರ್ ಹೆಗಡೆ ಅವ್ರ ರಾಜಕೀಯ ಬೇಡ ಅಂತವ್ರೆ ಅಂತ ಒಂದಷ್ಟು ಜನ ಅನಂತಕುಮಾರ್ ಹೆಗ್ಡೆ ಎಲ್ರಿ ಮಾತೆತ್ತಿದ್ರೆ ಫೈರ್ ಬ್ರ್ಯಾಂಡು ಅದು ಯಾಕೆ ಸೈಲೆಂಟ್ ಆಗ್ಬಿಟ್ರೋ ಗೊತ್ತಿಲ್ಲ ಈ ಎಲ್ಲ ಬೆಳವಣಿಗೆಯನ್ನು ನೋಡಿದಾಗ ಈ ಸಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಅನಂತಕುಮಾರ್ ಹೆಗಡೆ ಅವ್ರ ನಿಜಕ್ಕೂ ಸ್ಪರ್ಧಿಸಲ್ವಾ ಅನ್ನೋ ಪ್ರಶ್ನೆಗಳು ಕೂಡ ಕಾಡುತ್ತೆ ಇಂಥ ಸಂದರ್ಭದಲ್ಲಿ ಅನಂತಕುಮಾರ್ ಹೆಗ್ಡೆ ಅವರು ಸ್ಪರ್ಧಿಸಿದ್ರೆ ಕಂಪ್ಲೀಟಾಗಿ ಅವರಿಗೆ ನನ್ನ ಬೆಂಬಲ ಇಲ್ಲ ಅಂದರೆ ನಾನು ಸ್ಪರ್ಧಿಸ್ತೀನಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆಗೈತೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ನಾನು ಸ್ಪರ್ಧಿಸುತ್ತೇನೆ ಅಂತ ಆನಂದ್ ಅಸ್ನೋಟಿಕವರು ಅವರು ಹೇಳೋರೆ ಹಿಂದೆ ವಿಧಾನಸಭೆ ಚುನಾವಣೆ ಟೈಮಲ್ಲಿ ರಾಷ್ಟ್ರೀಯ ಪಕ್ಷಕ್ಕೆ ಹೋಯ್ತೀನಿ ರಾಷ್ಟ್ರೀಯ ಪಕ್ಷಕ್ಕೆ ಹೋಯ್ತೀನಿ ಅಂತಿದ್ದರು ಏನೂ ಆ ಥರ ಡೆವಲಪ್ಮೆಂಟ್ ಆಗಲಿಲ್ಲ ಆದರೆ ಇದೀಗ ನಾನು ಸ್ಪರ್ಧಿಸ್ತೇನೆ ಅಂತ ಆನಂದ ಹಸ್ನೋಟಿಕವರು ಹೇಳಿದ್ದಾರೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅನಂತಕುಮಾರ್ ಹೆಗಡೆ ಅಭ್ಯರ್ಥಿ ಆದರೆ ಅವರಿಗೆ ಸಂಪೂರ್ಣ ಬೆಂಬಲ ನೀಡುವುದಾಗಿ ಜೆ ಡಿ ಎಸ್ ಮುಖಂಡ ಆನಂದ ಹಸ್ನೋಟಿಕರ್ ಹೇಳಿದ್ದಾರೆ ಇಲ್ಲವಾದರೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಪಕ್ಷದಿಂದ ನಾನು ಆಕಾಂಕ್ಷಿಯಾಗಿದ್ದೇನೆ ಅಂದಿದ್ದಾರೆ ಜೆ ಡಿ ಎಸ್ ಪಕ್ಷಕ್ಕೆ ಜಿಲ್ಲೆಯಲ್ಲಿ ದೊಡ್ಡ ಶಕ್ತಿ ಇದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬೆಂಬಲಿಗರ ಅಪೇಕ್ಷೆಯಂತೆ ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲಿಸಿದ್ದೆ ಆದರೆ ಹಿಂದುತ್ವದ ಆಧಾರದಲ್ಲಿ ನಾನು ಮತಯಾಚಿಸಿದ್ದೇನೆ ಯಾವುದೇ ಅನ್ಯ ಪಕ್ಷದಲ್ಲಿ ಗುರುತಿಸ್ಕೊಂಡಿಲ್ಲ ಅಂದರು ಎಚ್ ಡಿ ಕುಮಾರಸ್ವಾಮಿ ರಾಜ್ಯದ ಜನರ ಒಳಿತಿಗಾಗಿ ಹೋರಾಟ ಮಾಡ್ತಿದ್ದಾರೆ ಅವರಿಗೆ ಬೆಂಬಲವಾಗಿ ನಿಂತಿದ್ದೇನೆ ಅಂತ ಕೂಡ ಹೇಳೋರೆ ಅನಂತಕುಮಾರ್ ಹೆಗಡೆ ಅವರು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲು ಆಸಕ್ತನಾಗಿದ್ದೇನೆ ಮೋದಿ ಬ ಅಭಿಮಾನಿಯಾಗಿರುವ ನನಗೆ ದೇಶದಲ್ಲಿ ಮತ್ತೆ ಮೋದಿ ಅಧಿಕಾರಕ್ಕೆ ಬರಬೇಕು ಅಂತ ಈ ಕಡೆಗೆ ಅನಂತಕುಮಾರ್ ಹೆಗಡೆ ಅವರು ಸ್ಪರ್ಧಿಸಿದ್ರೆ ಅವ್ರಿಗೆ ಸ್ಪರ್ಧಿಸಿಲ್ಲ ಅಂದರೆ ನಾನು ಜೆ ಡಿ ಎಸ್ಸಿಂದ ಈಗ ಜೆ ಡಿ ಎಸ್ ಮುಖಂಡ ಎಲೆಕ್ಷನ್ ಟೈಮಲ್ಲಿ ರಾಷ್ಟ್ರೀಯ ಪಕ್ಷಕ್ಕೆ ಹೋಯ್ತೀನಿ ಅಂದರು ಈಗ ನೋಡಿದ್ರೆ ಲೋಕಸಭೆ ಅಂತ ಅವ್ರೆ ಮೈತ್ರಿ ಅಭ್ಯರ್ಥಿಯಾಗಿ ನಿಂತ್ಕತೀನಿ ಅಂತ ಅವ್ರೆ ಕುಮಾರಸ್ವಾಮಿ ಅವರಿಂದ ಮಾತ್ರ ರಾಜ್ಯದ ಅಭಿವೃದ್ಧಿ ಅಂತ ಅವ್ರೆ ಒಟ್ಟಿನಲ್ಲಿ ಅವಕಾಶ ಕೊಡಿ ನಾನು ಡೆಲ್ಲಿಗೆ ಫ್ಲೈಟ್ ಹತ್ತೀನಿ ಹೊಸ ಪಾರ್ಲಿಮೆಂಟ್ ಬಿಲ್ಡಿಂಗ್ ಹೋಗಿ ಕೂತ್ಕೊತೀನಿ ನೂತನ ಸಂಸತ್ ಭವನದಲ್ಲಿ ಅನ್ನೋದು ಆನಂದ್ ಹಸ್ನೋಟಿಕರ್ ಅವರು ಆನಂದ್ ಹಸ್ನೋಟಿಕವರು ಒಂಚೂರು ಸೈಲೆಂಟ್ ಆಗ್ಬಿಟ್ರು ಯಾಕೋ ಈಗ ನಿಧಾನಕ್ಕೆ ಎಲೆಕ್ಷನ್ ಬತ್ತಿದ್ದಂಗೆ ಒಂದಷ್ಟು ಕಡೆ ಕಾಣಿಸ್ಕತ ಅವರೇ ಆನಂದ್ ಅಸ್ನೋಟಿಕರ್ ಅವರು ಹೀಗಾಗಿ ಅನಂತ್ ಕುಮಾರ್ ಹೆಗ್ಡೆ ಅವರ ಬದಲಿಗೆ ನಾವು ನಿಂತ್ಕೋತೀನಿ ಅಂತ ಹಂಗಾರೆ ಜಿ ಹಂಗೇನಾರು ಆಗೋದಾದರೆ ಬಿ ಜೆ ಪಿ ಅದೆಷ್ಟು ಪ್ಲೇಸ್ ಬಿಟ್ಕೊಡ್ಬೇಕಾಯಿತು ಜೆ ಡಿ ಎಸ್ಗೆ ಇವ್ರು ಕೇಳ್ತಿರೋದು ಐದಂತೆ ಅವ್ರು ಹೇಳ್ತಿರೋದು ನಾಲ್ಕಂತೆ ಇನ್ನೂ ಕೂಡ ಫೈನಲ್ ಆಗಿಲ್ಲ ಹೀಗಾಗಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಮತದಾರರೇ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಸಂಸದರು ಯಾರಾಗಬೇಕು ಇಲ್ಲ ಕುಮಾರ್ ಹೆಗ್ಡೆ ಅವರ ಆನಂದ್ ಅಸ್ನಾಟಿಕರವರು ಅಂತ ನಾವು ಹೇಳ್ತಿಲ್ಲ ಯಾರಾದರೆ ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗುತ್ತೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು